ಉಪಚುನಾವಣೆಯ ಫಲಿತಾಂಶ ಏನಿದೆ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಅಚ್ಚರಿ ಮೂಡುವಂತ ಒಂದು ಫಲಿತಾಂಶ. ಇವತ್ತು ಅನರ್ಹ ಶಾಸಕರು ಗೆದ್ದಿರ್ಬೋದು, ಬಟ್ ಎಲ್ಲ ಒಂದು ಕಡೆ ಮತದಾರ ಬಂಧುಗಳು ಇವತ್ತು ಅವ್ರಿಗೆ ಮತ ಹಾಕಿ ಸೋತಿದ್ದಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಈ ರೀತಿ ರಾಜಕಾರಣ ಹೋದ್ರೆ ನಾಳೆ ಎಲ್ಲಿಗೆ ತಲುಪುತ್ತೆ ಅನ್ನೋ ಒಂದು ವಿಚಾರನ ನಾವೆಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ. ಆದರೆ JDS ಪಕ್ಷ ಹಲವಾರು ಸಂದರ್ಭದಲ್ಲಿ ಏಳು ಬೀಳುಗಳನ್ನ ಕಂಡಂತ ಪಕ್ಷ, ಇದನ್ನ ಧೈರ್ಯವಾಗಿ ಎದುರಿಸ್ತೀವಿ ಮುಂದಿನ ದಿನಗಳಲ್ಲಿ. JDSಗೆ ಅಂತ ಅಲ್ಲ, ಇವತ್ತು ಕಾಂಗ್ರೆಸ್ಗೂ ಸೀಟ್ ಬಂದಿದೆ, ಎರಡು ಸ್ಥಾನಗಳು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಕೂಡ. ಎಲ್ಲ ಒಂದು ಕಡೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇವತ್ತು ಜನಗಳು ತಗೊಂಡಂತ ಒಂದು ತೀರ್ಮಾನ ಏನಿದೆ ನಾವು ಸ್ವಾಗತಿಸಬೇಕಾಗತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರ ಒಂದು ವಿಶ್ವಾಸನ ಸಂಪಾದನೆ ಮಾಡಬಹುದು ಅದಕ್ಕೆ ನಾವು ಹೊರಡ್ತೀವಿ. JDS ಪಕ್ಷದವರು ನಾವೇನು ಮನೇಲಿ ಕೂತ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು. ಇವತ್ತು ಕುಮಾರಣ್ಣ ಅವರು ಕೇವಲ 38 ಸ್ಥಾನಗಳನ್ನ ಪಡ್ಕೊಂಡು ರೈತರ ಸಾಲ ಮನ್ನಾ ಮಾಡುವಂತ ಒಂದು ವಿಚಾರದಲ್ಲಿ ಹಿಂಸರಿಲಿಲ್ಲ. ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ರೈತರ ಸಾಲ ಮನ್ನಾ, ಲಕ್ಷಾಂತರ ರೈತ ಕುಟುಂಬಗಳಿಗೆ ಇವತ್ತು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ತಗೊಂಡಂತ ನಿರ್ಧಾರಗಳೇನಿದೆ ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಎಲ್ಲ ಒಂದು ಕಡೆ KR ಪೇಟೆ ತಾಲೂಕಿನಲ್ಲಿ ನೀವು ತಗೊಳ್ಳೋದಾದ್ರೆ ಸುಮಾರು 22,000 ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಆಗಿರುವಂಥದ್ದು. ಇವತ್ತು ಅಲ್ಲಿನೂ ಕೂಡ ಇವತ್ತು JDS ಹಿನ್ನಡೆ ಕಾಣ್ಕೊಳ್ಳುತ್ತೆ ಅಂದ್ರೆ ಇನ್ನೇನು ಮಾಡಬೇಕಾಗಿತ್ತು ಕುಮಾರಣ್ಣ ಅವರು? ಅವ್ರು ಮಾಡಿದಂಥ ತಪ್ಪೇನು, ಅವ್ರು ಮಾಡಿದಂಥ ತಪ್ಪೇನು ಅನ್ನೋ ಒಂದು ಪ್ರಶ್ನೆನ ಅವ್ರಿಗವ್ರೇ ಇವತ್ತು ಹಾಕೊಂಡು ಮನೆಯಲ್ಲಿ ಕೂತಿದ್ದಾರೆ. ಇರಲಿ, ರಾಜಕೀಯ ಏನು ಮುಗಿದೋಗಿಲ್ಲ, ನಿಂತು ನೀ ಒಂದು ರೀತಿ ಹರಿತಾ ಇರೋವಂಥ ಒಂದು ನೀರು ನಿಂತು ನೀರಲ್ಲ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇನಿದ್ದಾರೆ, ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ದುಡಿಮೆ ಮಾಡ್ತೀನಿ. JDS ಏನೂ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಜನಗಳ ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ JDS ಹೊರಡುತ್ತೆ. ಅಂದರೆ ನೋಡಿ, 17 ಜನ ಆಚೆ ಬಂದಂಥದ್ದು ಆ ಬಾಂಬೆನಲ್ಲಿ ನಡೆದಂಥ ಡ್ರಾಮಾನ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಸೆರೆ ಹಿಡಿದು ನಮಗೇನು ತೋರಿಸಿದ್ರಿ. ಇಡೀ ರಾಜ್ಯದ ಜನ 6.5 ಕೋಟಿ ಜನ ಒಂದು ರೀತಿ ಚುನಾವಣೆ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲ, ಈ ಬಾರಿ ಅನರ್ಹರಿಗೆ ತಕ್ಕ ಪಾಠವನ್ನು ಕಲಿಸಬೇಕು, 5 ವರ್ಷಗಳ ಕಾಲ ನೀವು ಶಾಸಕರಾಗಿ ಆ ತಾಲೂಕಿನ ಜನತೆಯ ಪರವಾಗಿ ದುಡಿಮೆ ಮಾಡಿ ಅಂತ ಇವತ್ತೇನು ಜನಗಳೇನು ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಎಲ್ಲ ಒಂದು ಕಡೆ ಆ ಒಂದು ಭಾವನೆಗಳನ್ನೇನು ವ್ಯಕ್ತಪಡಿಸಿದ್ರು ಜನಗಳು ಅಂದರೆ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಹೌದು ಜನಗಳಲ್ಲೂ ಕೂಡ ಈ ಒಂದು ಭಾವನೆ ಮೂಡಿದೆ ಅನ್ನೋ ಒಂದು ವಿಚಾರ ನಾವೆಲ್ಲ ಮನಸ್ಸಿನಲ್ಲೇನು ಇಟ್ಕೊಂಡಿದ್ವು. ಆದರೆ ಇವತ್ತಿನ ಈ ಒಂದು ಫಲಿತಾಂಶ ನೋಡಿ ನಿಜಕ್ಕೂ ಕೂಡ ಬೆರಗಾಗಿದ್ದೀವಿ. ಯಾವ ರೀತಿ ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಬೇಕು ಅಂತ ಪಾಪ ದೇವೇಗೌಡರು, ಕುಮಾರಣ್ಣವರು, ಯಾಕಂದ್ರೆ ಪ್ರಾದೇಶಿಕ ಪಕ್ಷ ನಾವು, ರೈತರ ಪಕ್ಷ, ಬಡವರ ಪಕ್ಷ, ನಮಗೆ ದುಡ್ಡಿನಲ್ಲಿ ಮತದಾರರನ್ನ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯನೂ ಇಲ್ಲ, ನಾವು ಅದಕ್ಕೆ ಹೋಗೋದು ಇಲ್ಲ. ಅವ್ರ ಪ್ರೀತಿ ವಿಶ್ವಾಸ ಏನು 20 ವರ್ಷಗಳ ಕಾಲ ಸಂಪಾದನೆ ಮಾಡ್ಕೊಂಬಂದಿದ್ದಾರೆ, ಅದೇ ರೀತಿ ಎಲ್ಲ ಒಂದು ಕಡೆ ಬಹುಶಃ ನಮ್ಮಲ್ಲೇ ಲೋಪದೋಷಗಳು ಇರ್ಬೋದೇನೋ, ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ.